3 ಕೋಟಿ ಬ್ಲ್ಯಾಕ್ ಮನಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸಿಸಿಬಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆಯಿಂದ ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದಂತಹ 3 ಕೋಟಿ ರೂಪಾಯಿ ಕಪ್ಪು ಹಣವನ್ನ ವಶಕ್ಕೆ ಪಡೆಯಲಾಗಿದೆ. ಹುಬ್ಬಳ್ಳಿಯಲ್ಲಿ ಸಿಸಿಬಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿ ಅಕ್ರಮವಾಗಿ ಸಂಗ್ರಹಿಸಿ ಇಟ್ಟಿದ್ದಂತಹ 3 ಕೋಟಿ ರೂಪಾಯಿ ಕಪ್ಪು ಹಣವನ್ನ ವಶಕ್ಕೆ ಪಡೆಯಲಾಗಿದೆ. ನಗರದ ಅಶೋಕನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ದಾಳಿಯನ್ನ ಮಾಡಲಾಗಿದೆ. ಉದ್ಯಮಿ ರಮೇಶ್ ಬೊಣಗೇರಿ ಅವರ ನಿವಾಸದ ಮೇಲೆ ಸಿಸಿಬಿ ಅಧಿಕಾರಿಗಳು ದಾಳಿಯನ್ನ ಮಾಡಿದರು. ಏನು ದಾಳಿ ಸಂದರ್ಭದಲ್ಲಿ ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದಂತ 3 ಕೋಟಿ ರೂಪಾಯಿ ಬ್ಲ್ಯಾಕ್ ಮನಿಯನ್ನ ಸಿಸಿಬಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಇನ್ನು ಉದ್ಯಮಿ ರಮೇಶ್ ಬೋಣಗೇರಿ ಅವರ ನಿವಾಸದ ಮೇಲೆ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಮನೆಯಲ್ಲಿ ಕಪ್ಪು ಹಣ ಸಂಗ್ರಹಿಸಿದಂತ ಮಾಹಿತಿಯನ್ನ ಪೊಲೀಸರು ಈ ಹಿಂದೆ ಪಡೆದಿದ್ರು. ಇನ್ನು ಸಿಸಿಬಿ ಡಿವೈಎಸ್ಪಿ ನಾರಾಯಣ ನೇತೃತ್ವದಲ್ಲಿ ತಂಡದ ಪರಿಶೀಲನೆ ಕಾರ್ಯಾಚರಣೆ ಮಾಡಲಾಗಿದ್ದು ಬರೋಬ್ಬರಿ 3 ಕೋಟಿ ರೂಪಾಯಿಯನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಾಗಿ ಪ್ರಕರಣವನ್ನ ಕೂಡ ದಾಖಲಿಸಿಕೊಳ್ಳಲಾಗಿದೆ. 3 ಕೋಟಿ ರೂಪಾಯಿ ಬ್ಲ್ಯಾಕ್ ಮನಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸಿಸಿಬಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಅಕ್ರಮವಾಗಿ 3 ಕೋಟಿ ರೂಪಾಯಿ ಕಪ್ಪು ಹಣವನ್ನ ಸಂಗ್ರಹಿಸಿಟ್ಟಿದ್ರು ಅನ್ನುವಂತ ಮಾಹಿತಿ ಮೇರೆಗೆ ದಾಳಿಯನ್ನ ಮಾಡಲಾಗಿತ್ತು. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡುತ್ತಾರೆ ಪ್ರತಿನಿಧಿ ಕಲ್ಮೇಶ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಕಲ್ಮೇಶ್. ಇದೀಗ ಹುಬ್ಬಳ್ಳಿಯಲ್ಲೂ ಕೂಡ ಸಿಸಿಬಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಇನ್ನು ದಾಳಿ ಸಂದರ್ಭದಲ್ಲಿ ಅಕ್ರಮವಾಗಿ ಸಂಗ್ರಹಿಸಿಟ್ಟಿದಂತ ಹಣವನ್ನ ವಶಕ್ಕೆ ಪಡೆದಿರುವಂತ ಮಾಹಿತಿ ಲಭ್ಯವಾಗಿದೆ. ಏನೆಲ್ಲ ಇದೆ ಹೆಚ್ಚಿನ ಡೀಟೇಲ್ಸ್. ಅಶೋಕನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರತಕ್ಕಂತ ಸಾಯಿ ಗಾರ್ಡನ್ ನೀನ್ ಭವನಿ ನಗರದ ಸಾಯಿ ನಗರ ಸಾಯಿ ಲೇಔಟ್ ನಲ್ಲಿ ಸಾಯಿ ಗಾರ್ಡನ್ ನಲ್ಲಿ ಇರತಕ್ಕಂತ ಆ ಉದ್ಯಮಿ ಏನು ಬೋನ್ಗೇರಿದ್ದಾರೆ ಸುರೇಶ್ ರಮೇಶ್ ಬೋನ್ಗೇರ್ ಅವರ ಮನೆಯಲ್ಲಿ ಪತ್ತೆ ಆಗತಕ್ಕಂತದ್ದು ಸಾಕಷ್ಟು ಈ ಒಂದು ಪ್ರಕರಣ ಬೆಳಕಿಗೆ ಬಂದಂತೆ ಅಲರ್ಟ್ ಆಗಿದ್ದಾರೆ ಪೊಲೀಸರು. ಸಿಸಿಬಿ ಪೊಲೀಸರು ದಾಳಿ ಮಾಡಿದ್ದು ಈಗಾಗಲೇ ಬರೋಬ್ಬರಿ 3 ಕೋಟಿ ರೂಪಾಯಿನ ವಶಪಡಿಸಿಕೊಂಡಿದ್ದಾರೆ. ಜೊತೆಗೆ ರಮೇಶ್ ಬೋನ್ಗೇರಿನ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಅಂದ್ರೆ ಈ ಹಿಂದೆ ಸಾಕಷ್ಟು ಅಕ್ರಮ ವ್ಯವಹಾರಗಳನ್ನ ಈ ಒಂದು ರಮೇಶ್ ಬೋನ್ಗೇರ್ ಮಾಡಿದ ಎಂಬ ಆರೋಪಗಳಿತ್ತು. ಜೊತೆಗೆ ಈತ ಕೆಲವು ಪ್ರಭಾವಿ ವ್ಯಕ್ತಿಗಳ ಜೊತೆ ಸಂಪರ್ಕ ಇದ್ದ ಮತ್ತು ಸಾಕಷ್ಟು ಉದ್ಯಮದಲ್ಲಿ ತನ್ನದಂತ ಹೆಸರನ್ನ ಛಾಪನ ಮುಚ್ಚಿದ್ದ. ದೇಶ ವಿದೇಶಗಳಲ್ಲಿ ಸಾಕಷ್ಟು ವ್ಯಾಪಾರ ವಹಿವಾಟನ್ನ ರಮೇಶ್ ಬೋನ್ಗೇರ್ ಹೊಂದಿದ್ದ. ಆದ್ರೆ ಇವತ್ತು ಖಚಿತ ಮಾಹಿತಿಯನ್ನು ಆಧರಿಸಿದಂತ ಸಿಸಿಬಿ ಪೊಲೀಸರು ಮತ್ತು ಅವರತನ ಮನೆಗೆ ರೇಡ್ ಮಾಡಿದ್ದಾರೆ. ಈಗ ಆತನ ಮನೆಯಲ್ಲಿರತಕ್ಕಂಥ 3 ಕೋಟಿ ರೂಪಾಯಿನ ವಶಪಡಿಸಿಕೊಂಡಿದ್ದಾರೆ. ಇನ್ನು ಈ ತರಗತಿ ಯಾರ ಸಂಪರ್ಕದಲ್ಲಿದ್ದಾರೆ ಮತ್ತು ಸಾಕಷ್ಟು ವಾಣಿಜ್ಯ ವಹಿವಾಟಕ್ಕೆ ಹೆಸರುವಾಸಿ ಮಾಡಿದಂತಹ ಹುಬ್ಬಳ್ಳಿಯಲ್ಲಿ ಈ ರೀತಿ ಹವಾಲಿನಂತಹ ಸಾಕಷ್ಟು ಅವಘಡಗಳು ನಡೀತಾ ಇದ್ದಾವೆ. ಯಾವ ಉದ್ದೇಶಕ್ಕಾಗಿ ಹಣವನ್ನ ತೆಗೆದಿಟ್ಟಿದ್ದ ಮತ್ತು ಇಷ್ಟೊಂದು ಪ್ರಮಾಣದಲ್ಲಿ ಯಾಕೆ ಇಟ್ಟಿದ್ದ ಅನ್ನೋ ಬಗ್ಗೆ ಪೊಲೀಸರು ಈಗ ಪ್ರಾಥಮಿಕವಾಗಿ ತನಿಖೆಯನ್ನು ಮಾಡ್ತಿದ್ದಾರೆ. ಇನ್ನಷ್ಟು ತನಿಖೆ ನಂತರ ಯಾವ ಉದ್ದೇಶಕ್ಕಾಗಿ ಇಷ್ಟೊಂದು ಹಣ ಇತ್ತು ಮತ್ತು ಯಾರಿಗೆ ಕೊಡ್ಲಿಕ್ಕೆ ಹೋಗ್ತಿದ್ದ ಮತ್ತು ಇತ್ತೀಚೆಗೆ ಏನು ಚೆನ್ನಗಿರಿ ಶಾಸಕ ಮಾಡಾಳ ವಿರೂಪಾಕ್ಷಪ್ಪ ಇದ್ದಾರೆ ಆತ ಪುತ್ರನ ಜೊತೆ ಇದು ನಂಟಿತ್ತ ಎಂಬ ಬಗ್ಗೆ ಸಂಶಯ ವ್ಯಕ್ತ ಆಗ್ತಿದೆ. ನಮಯ್ಯ ಇತ ಯಾವ ಉದ್ಯಮವನ್ನ ಮಾಡ್ತಾ ಇದ್ರು ಮತ್ತೆ ಯಾರಿಂದ ಈ ಒಂದು ಹಣವನ್ನ ಪಡೆದಿದ್ದಾರೆ ಅಥವಾ ಯಾರಿಗೆ ಯಾರಿಗೆ ಕೊಡೋದಕ್ಕೆ ಒಂದು ಹಣವನ್ನ ಇಟ್ಟಿದ್ರು ಅನ್ನುವಂತ ಮಾಹಿತಿಯನ್ನು ಲಭ್ಯವಾಗಿದ್ಯಾ ಅಂತ ನಿಮಗೆ ಈತನ ಎಲ್ಲ ದಾಖಲೆಗಳನ್ನ ಈ ಬ್ಯಾಂಕ್ನ ಡಾಕ್ಯುಮೆಂಟ್ಗಳನ್ನ ಪರಿಶೀಲನೆ ಮಾಡ್ತಿರೋದು. ಈತನಿಗೆ ಇಷ್ಟೊಂದು 3 ಕೋಟಿ ರೂಪಾಯಿ ಹಣ ಎಲ್ಲಿಂದ ಬಂತು ಅನ್ನೋ ಬಗ್ಗೆ ಒಂದು ಪರಿಶೀಲನೆ ಮಾಡ್ತಿದ್ದಾರೆ. ಜೊತೆಗೆ ಆತನ ಸಂಬಂಧಿಕರನ್ನ ಆತನ ಆತನ ಏನು ಹತ್ತಿರತಕ್ಕಂಥ ಸ್ನೇಹಿತರನ್ನ ವಿಚಾರಣೆ ಮಾಡ್ತಿರೋದು. ಈತ ಇಷ್ಟೊಂದು ಪ್ರಮಾಣದಲ್ಲಿ ಯಾಕೆ ಹಣ ಇಟ್ಟ ಅನ್ನೋ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ. ಆದ್ರೆ ಒಂದು ಮಾಹಿತಿ ಈತ ಕೆಲ ವ್ಯವಹಾರಗಳನ್ನ ಹವಾಲೆ ವ್ಯವಹಾರಗಳನ್ನ ಮಾಡ್ತಾ ಇದ್ದ ಅನ್ನೋ ಬಗ್ಗೆ ಪ್ರಭಾವಿ ಉದ್ಯಮಿಗಳ ಜೊತೆ ಸಂಪರ್ಕ ಹೊಂದಿದ್ದ ಮತ್ತು ಕೆಲವು ಬಿಲ್ಡರ್ಗಳನ್ನ ಕೆಲವು ಇನ್ನಿತರ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಸೇರಿದ್ದು ಅನೇಕ ಉದ್ಯಮಗಳನ್ನ ಮಾಡ್ತಾ ಇದ್ದ. ಆದ್ರೆ ಈತ ಯಾಕೆ ಇಷ್ಟು ಹಣವನ್ನ ಎಲ್ಲಿ ಸಾಕ್ತಿದೆ ಅನ್ನೋ ಬಗ್ಗೆ ಸ್ಪಷ್ಟತೆ ಇಲ್ಲ. ಆದ್ರೆ ತನಿಖೆ ಮಾಡಿದ ನಂತರ ಮಾಹಿತಿ ಪೂರ್ಣವಾಗಿ ಸಿಗುವ ಸಾಧ್ಯತೆ ಇದೆ. ನಮಯ್ಯ ಧನ್ಯವಾದಗಳು ಕಲ್ಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸಿನಾ 3 ಕೋಟಿ ರೂಪಾಯಿ ಬ್ಲ್ಯಾಕ್ ಮನಿಯನ್ನು ಸದ್ಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈಗಾಗಲೇ ಸಾಕಷ್ಟು ಭ್ರಷ್ಟಾಚಾರದ ಆರೋಪಗಳು ರಾಜ್ಯದಲ್ಲಿ ತಾಂಡವಾಡ್ತಾ ಇರುವಂತಹ ಸಂದರ್ಭದಲ್ಲಿ ಮತ್ತೊಂದು ಭರ್ಜರಿ ಕಾರ್ಯಾಚರಣೆ ಸಂದರ್ಭದಲ್ಲಿ 3 ಕೋಟಿ ರೂಪಾಯಿ ಕಪ್ಪು ಹಣವನ್ನು ಹುಬ್ಬಳ್ಳಿಯಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ದಾಳಿ ಸಂದರ್ಭದಲ್ಲಿ ನಗರದ ಅಶೋಕನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಾಳಿಯನ್ನ ಮಾಡಲಾಗಿದ್ದು ಉದ್ಯಮಿ ರಮೇಶ್ ಬೋಣಗೇರಿ ಅವರ ನಿವಾಸದ ಮೇಲೆ ದಾಳಿ ಮಾಡಿದಾಗ ನಿವಾಸದಲ್ಲಿ ಬರೋಬ್ಬರಿ 3 ಕೋಟಿ ರೂಪಾಯಿ
ಕಪ್ಪು ಹಣ ಇದ್ದಂತ ಮಾಹಿತಿ ಸದ್ಯ ಲಭ್ಯವಾಗಿದೆ ಇನ್ನು ಇದರ ಬಗ್ಗೆ ಅತಿ ಹೆಚ್ಚಾದಂತ ತನಿಖೆನ ಕೂಡ ಮಾಡಲಾಗ್ತಾ ಇದೆ ಯಾರು ಇತ ಈತನಿಗೆ ಇಷ್ಟರ ಮಟ್ಟಿಗೆ ದುಡ್ಡು ಎಲ್ಲಿಂದ ಬಂತು ಯಾರಿಂದ ಪಡೆದಿದ್ದಾನೆ ಅಥವಾ ಯಾರಿಂದ ವರ್ಗಾವಣೆ ಆಗಿದೆ ಇದೆಲ್ಲದರ ಬಗ್ಗೆ ಕೂಡ ಸದ್ಯ ಅಧಿಕಾರಿಗಳು ಕೂಡ ಅತಿ ಹೆಚ್ಚು ತನಿಖೆಯನ್ನ ಕೂಡ ಮಾಡುತ್ತಿದ್ದಾರೆ ಇನ್ನು ರಾಜ್ಯದಲ್ಲಿಡೆ ಇದೀಗ ಸದ್ಯ ದಾಳಿ ವಿಚಾರ ಸಾಕಷ್ಟು ಸದ್ದನ್ನ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಮತ್ತೊಂದು ದಾಳಿ ಹುಬ್ಬಳ್ಳಿಯಲ್ಲಿ ಆಗಿದೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ